ರಥಯಾತ್ರೆಗೆ ಏನಿದೆ ಅಂತ ಹೇಳಿದ್ರೆ ಜಲಧಾರೆ ಯಾತ್ರೆಗೆ ಅಪ್ಪಣೆ ಕೊಟ್ಟರು ನಿರ್ಮಲಾನಂದ ಸ್ವಾಮಿಗಳು. ಈಗ ಅವಧೂತ ಸ್ವಾಮಿಗಳೇ ಇಲ್ಲಿ ಬಂದು ಕೂತಿದ್ದಾರೆ. ಅವರು ಮುಖದ ಲಕ್ಷಣ ನೋಡಿ ಹೇಗೆ ರಾರಾಜಿಸ್ತಾ ಇದೆ ಅನ್ನಕ್ಕಂಥದ್ದನ್ನ ಇವತ್ತು ಹೆಚ್ಚು ನಾನು ಮಾತಾಡಕ್ಕೆ ಹೋಗಲ್ಲ, ಸಮಯ ಅವಕಾಶ ಕಡಿಮೆ ಇದೆ. ಎಲ್ರಿಗೂ ಹೇಳ್ತೀನಿ, ಇಲ್ಲಿಂದ ಹೋದ ಮೇಲೆ ಪೋಲಿಂಗ್ ಬೂತ್ ಕಮಿಟಿಗಳು ಮಾಡೋಕ್ಕೆ ಶುರು ಮಾಡಿ. 15ನೇ ತಾರೀಕಿಂದ ನಾನು ಪ್ರವಾಸ ಹೋಗ್ತಾ ಇದ್ದೇನೆ. ಫಸ್ಟ್ ಪ್ರವಾಸ ಫಸ್ಟು ಬಸವನ ಬಾಗೇ ಮಾಡಿ, ಬಸವಣ್ಣನ ಜನ್ಮಭೂಮಿ. ಎರಡನೇದು ಬಸವ ಕಲ್ಯಾಣ, ಬಸವಣ್ಣನ ಕರ್ಮಭೂಮಿ. ಮೂರನೇದು ಗುಲ್ಬರ್ಗ ಬಂದೇನವಾಸರವರ ಸನ್ನಿಧಿ. ಈ ಮೂರು ಸನ್ನಿಧಿ ದರ್ಶನ ಕೊಟ್ಟು ಶುರು ಮಾಡಿ ನವೆಂಬರ್ ಡಿಸೆಂಬರ್ಗೆ ಎಲೆಕ್ಷನ್ ಬರುತ್ತೆ. ನಾವು ಸಜ್ಜರಾಗಿ ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಗುರುತು ಕರ್ನಾಟಕದಲ್ಲಿ ರಾರಾಜಿಸಲಿ ಅಂತಂತ ಹೇಳಿ, ಎನ್ನ ನಾಮಕ್ಷೇಮ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಎನ್ನ ಹಾನಿ ಅಭಿವೃದ್ಧಿ ನಿಮ್ಮದಯ್ಯ. ಕೊನೆಯದಾಗಿ ಮಾಧ್ಯಮದ ಸ್ನೇಹಿತರಿಗೆ ನಿಮ್ಮ ಕಾಲಿ ಬಿದ್ದು ನಮಸ್ಕಾರ ಮಾಡಿ ಹೇಳ್ತೀವಪ್ಪ, ನಾವು ರೈತರ ಮಕ್ಕಳು ಕಂಡ್ರಪ್ಪ, ನಮ್ಮ ತಾವ ದುಡ್ಡಿಲ್ಲ. ದಯವಿಟ್ಟು ಇದನ್ನು ನೀವು ಜನರಿಗೆ ತೋರಿಸ್ರಿ, ಸತ್ಯವನ್ನು ಹೊರಗೆ ತನ್ನಿ. ಒಬ್ಬ ರೈತನ ಮಗನಿಗೆ ನಿಮ್ಮ ಬೆಂಬಲ ನೀಡಿ. ಜೈ ಭಾರತ್ ಮಾತೆ ಅಂತ ಹೇಳಿ ಏನು ಇವತ್ತು ದಿವಸ ಭಾರತ ಜನನೀಯ ತನು ಜಾತೆ, ಜಯ ಕರ್ನಾಟಕ ಮಾತೆ. ರಾಷ್ಟ್ರಕವಿ ಪುಟ್ಟಪ್ಪನವರು, ಅವ್ರ ಹತ್ರ ನಾ ಪಾಠ ಹೇಳಿಸ್ಕೊಂಡಿದ್ದೀನಿ. ಕರ್ನಾಟಕ ಮಾತೆಗೆ ನನ್ನ ಮಾತೆ ಅಂತ ಹೇಳಿದ್ರೆ ಬಿ ಜೆ ಪಿ ಅವ್ರಿಗೆ ಸಿಟ್ಟು ಬಂತು, ಭಾರತ್ ಮಾತೆ ಅಂತ ಯಾಕೆ ಹೇಳಲಿಲ್ಲ. ನಾಳ್ದ ಪುಟ್ಟಪ್ಪನವ್ರು ಏನ್ ಹೇಳಿದ್ರು, ಭಾರತ ಜನನೀಯ ತನು ಜಾತೆ, ಜಯ ಕರ್ನಾಟಕ ಮಾತೆ. ಭಾರತ ಜನನಿ ಮಗಳು ನಮ್ಮವ್ವ, ಕರ್ನಾಟಕ ನಮ್ಮ ತಾಯಿ, ಭಾರತ್ ಮಾತೆ ನಮ್ಮ ಅಜ್ಜಿ. ಮುಂಡೆವ ಅಮ್ಮನಿಗೆ ನೋಡ್ರು ಅಂದ್ರೆ ಅಜ್ಜಿಗೆ ನೋಡಕ್ ಹೊರಟಿರಿ. ಫಸ್ಟ್ ತಾಯಿಗೆ ನೋಡಿ, ತಾಯಿನಾಡು. ಇಲ್ಲಿ ದುಡ್ಡು ಸಿಗ್ತಾ ಇಲ್ಲ, ಮೋದಿ ಬಿಡುಗೈ ಕಾಲು ಕೊಡ್ತಿಲ್ಲ. 28 ಜನ ಎಂ ಪಿಗಳು ಆರಿಸ್ಕೊಂಡು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ವಿಧಾನಸೌಧದಲ್ಲಿ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 20 ಜನ ರೈತರ ಮಕ್ಕಳು ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಕದ ಆಡಿಸ್ಬೇಕು. ಕೆಂಪು ಕೋಟೆ ಮೇಲೆ ಮತ್ತೆ ರೈತರ ಮಕ್ಕಳು ಹತ್ತಬೇಕು. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಾರ್